ಕೊಟ್ಟಿದ್ರಂತೆ, ಈ ತರಹದ ಸಿಚುವೇಶನ್ಸ್ಗೋಸ್ಕರ ರೆಡಿ ಇರಿ ಅಂತ. ಆ ನಂತರ ಇವತ್ತು ಬೆಳ್ಳಂ ಬೆಳಗ್ಗೆ ಇಡಿ ದಾಳಿ ಮಾಡಿದ ತಕ್ಷಣ ಬಾಗಿಲು ತೆಗೆದಕ್ಕೂ ಬಾಗಿಲು ಓಪನ್ ಮಾಡೋದಕ್ಕೂ ರೆಡಿ ಇರಲಿಲ್ವಂತೆ. ಇದೆಲ್ಲ ಏನು ತೋರಿಸುತ್ತೆ ಹಾಗಿದ್ರೆ, ಅವರು ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನ್ಸುತ್ತಾ ಸರ್? ನೋಡ್ರಿ, ಸಹಜ, ಮನುಷ್ಯ ಒಪ್ಪ ಇದ್ದಾಗದ್ದು ಒಂದು ಗುಂಪಿನಾಗಿದ್ದಾಗ ಧೈರ್ಯ ಪಾಲಿರ್ತದೆ, ಏ ನಾವೆಲ್ಲರೂ ಎದುರಿಸ್ತೀವಿ ಅನ್ನೋಂಗ ಗುಂಪಿನಾಗ. ಸ್ವಲ್ಪ ಗುಂಪು ಇಲ್ದಂಗೆ ಆಯಿತು, ಒಬ್ಬಂಟಿಗರಾದ್ವಿಪ್ಪ ಅಂದ್ರೆ ಸಹಜವಾಗಿ ಎಲ್ಲ ನೆನಪಾಗಿ ನಮ್ದು ಇವ್ರಿಗಿಂತ ಕಷ್ಟ ಆಗಿತ್ತು ಅಂತ ಭಯ ಹೋಗ್ತದೆ ಯಾರಿಗೆ, ಅದು ಮನಸ್ಸು ಸಹಜ. ಯಾಕಂದರೆ ಈಗ ನೋಡ್ರಿ, ನೀವು ರಾತ್ರಿಯಲ್ಲಿ ಎಲ್ಲೋ ಹೋಗ್ತಾ ಇರ್ತೀರ, ಅವೆಲ್ಲ ದೇವ್ರು ನಂಬುದಿಲ್ಲ, ಅದು ನಂಬುದಿಲ್ಲ, ದೇವ್ರು ನಂಬುದಿಲ್ಲ, ನಾವು ಆಧುನಿಕರು ಅಂತ ಏನು ಬೇಕಾದ್ರೂ ವಾದ ಮಾಡುವುದು. ಅದೇ ಒಂದು ಸ್ವಲ್ಪ ರಾತ್ರಿ ಹೊತ್ತಿನಲ್ಲಿ ಎಲ್ಲೋ ಸ್ಮಶಾನದ ಹಾದಿಯಲ್ಲಿ ಮತ್ತೆಲ್ಲ ಬರೋ ಮುಂದೆ ಅಲ್ಲಿ ಎಲ್ಲೂ ಇದಿಲ್ಲ, ಒಂದಿಷ್ಟು ಗುಡು ಗುಡು ಶುರುವಾಗಿ ಬರ್ತದೆ. ಇವತ್ತು ದಿವಸದ ಹಂಗೆ ಅನ್ನಿಸ್ತದೆ, ಹೌದಪ್ಪ ಅಂತ. ಅದು ಮನುಷ್ಯನ ಸ್ವಭಾವ, ಮತ್ತು ಅದು ನಾವು ಬೆಳೆಸ್ಕೊಂಡಿವಾಗ ನಮ್ಮ ಮೆಂಟಲಿ ಅದಲ್ಲ, ಅದನ್ನೋ ಇಲ್ಲೋ ಸೆಕೆಂಡ್ರಿ ಹಂಗದ. ಹಂಗೆ ಇವ್ರಿಗಾದರೂ ಯಾವ್ದು ಬಂದ್ರೆ ಬರಲಿ ಎದುರಿಸೋ ಅಂತ ಎಲ್ಲ ಮಾತಾಡಿರ್ಬೋದು ನಾಗೇಂದ್ರ ಅವರು ಪ್ರತ್ಯಕ್ಷ ಇಡೀ ಬಂದಾಗ. ಯಾಕಂದರೆ ಎಂಥ ಕೇಜ್ರಿವಾಲ್, ಕೇಜ್ರಿವಾಲ್ನಷ್ಟು ನಾನು ತಿಳಿದ ಮಟ್ಟಿಗೆ ಇವತ್ತಿನ ಈ ಕರೆಂಟ್ ರಾಜಕಾರಣಿಗಳಲ್ಲೇ ಪ್ರಾಮಾಣಿಕರು ಇಲ್ಲ ಅಂದ್ರೆ ಎಷ್ಟು ಹೇಳುವಂಥ ನನಗೆ ಆ ಒಂದು ಹೆಮ್ಮೆ ಅದ ಆ ವಿಷಯದ ಇರ್ಬೋದು, ತಪ್ಪಾಗಿರ್ಬೋದು. ಯಾಕಂದರೆ ಪೊಲಿಟಿಕಲ್ ಪಾರ್ಟಿ ಕಟ್ಟು ಹುಡುಗಾಟದ್ದಲ್ಲ, ಒಂದು ನಾಲ್ಕು ಮಕ್ಕಳನ್ನ ಹೊಟ್ಟೆಗೆ ಹಾಕ್ಬೇಕಾಗಿತ್ತಪ್ಪ, ಎಷ್ಟೋ ತೊಂದರೆ ಅನ್ಬಿಡ್ತೀವಿ ನಾವು. ಪಾರ್ಟಿ ಕಟ್ಟಬೇಕು, ಅದನ್ನು ಗೆಲ್ಲಿಸ್ಬೇಕು, ಓಡಾಡಬೇಕು, ಅಲ್ಲೆಲ್ಲ ಮತ್ತು ಹಣ ಅವ್ಯವಹಾರವಾಗಿ ಹರಿದಾಡ್ತದೆ ಇಲ್ಲಂತಲ್ಲ. ಆದರೆ ಉಳಿದ ಪಾರ್ಟಿಗಳನ್ನು ಗಮನಿಸಿದಾಗ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಪೂರ್ಣ ಪ್ರಮಾಣ ಸಜ್ಜನ ಸಾಧ್ಯವೇ ಇಲ್ಲ. ಗಾಂಧೀಜಿ ಅವರು ಸಹಿತ ರಾಜಕಾರಣ ಮಾಡಬೇಕಾಗಿದ್ದರೆ, ಯಾವುದೋ ರಾಜಕಾರಣ ಮಾಡಬೇಕಾಗಿದ್ದರೆ ಅವ್ರ ದೊಡ್ಡವ್ರದ್ದು ಯಾರ್ಯಾರು ಶ್ರೀಮಂತರು, ಅಂದ್ರೆ ಶ್ರೀಮಂತರು ಅವ್ರು ಹೆಲ್ಪ್ ಮಾಡಿದ್ದಾರೆ. ಅವ್ರು ಪ್ರಾಮಾಣಿಕತೆ ನೋಡಿ ಇವರು ಒಳ್ಳೆಯದಕ್ಕೆ ಕೆಲಸಕ್ಕೆ ಖರ್ಚು ಮಾಡ್ತಾರಪ್ಪ ಅಂತೇಳಿ. ಮತ್ತು ಹಂಗಿದ್ರು ಅವರು ಗಾಂಧೀಜಿ ಅವರು ಯಾವ ಕಾರಣಕ್ಕಾಗಿ ದುಡ್ಡು ನಿಸ್ಕೊಂಡಿರ್ತಾರೆ? ಇವತ್ತು ಬಜಾಜ್ ಆಗಿರ್ಬೋದು, ಮತ್ತೆ ಆಗಿರ್ಬೋದು, ಅವತ್ತಿನ ಅನೇಕ ಶ್ರೀಮಂತರಿದ್ದರು. ಅವ್ರಿಗೇನು ಬೇಕಾಗಿತ್ತಂದರೆ ಇಂಡಿಯಾದಿಂದ ಈ ಒಂದು ಫಾರಿನರ್ಸ್ ಅಂದರೆ ಬ್ರಿಟಿಷರು ಹೋದರೆ ನಮ್ಗೆ ಹೆಚ್ಚಿನ ಲಾಭನ ಮಾಡ್ಕೋಬೋದು, ಅದ್ರಾಗ ಇಲ್ಲಿ ಅವ್ರನ್ನ ಹೆಚ್ಚು ಟ್ಯಾಕ್ಸ್ ಕೊಡ್ತೀವಿ ಇವತ್ತು ಅನ್ನೋ ಕಾರಣಕ್ಕಾಗಿ ಗಾಂಧಿ ಅಂತ ಮಹನೀಯರಿಗೆ, ಉಳಿದವ್ರು ಎಲ್ಲರಿಗೂ. ಇವತ್ತು ಯಾವ ಕಾರಣಕ್ಕೂ ಅದೇ ಹೇಳ್ತೀನಿ ನಿಮಗೆ, ಯಾರೂ ಪ್ರಾಮಾಣಿಕರಲ್ಲ, ಹೊರಗಿಂದ ದುಡ್ಡು ತಂದ